ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಕೋಳಿಯನ್ನು ನೋಡಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಕೋಳಿಯ ಬಗ್ಗೆ ಕನಸು ತುಂಬಾ ರ್ಯಾರ್ ಆಗಿರ್ಬೋದು, ಒಂದಿಷ್ಟು ಮಂದಿಗೆ ಮಾತ್ರ ಇಂತಹ ಕನಸುಗಳು ಬೀಳ್ಬಹುದು. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕನಸಲ್ಲಿ ಕೋಳಿಯನ್ನು ನೋಡುವುದು ಅಂದ್ರೆ ಉತ್ತಮ ಶಕುನವಾಗಿದೆ. ಕನಸು ಅಂದ್ರೆ ಕೆಲವು ಗೊಂದಲಮಯ ಮತ್ತು ಕಠಿಣ ಪರಿಶ್ರಮದ ನಂತರ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಅರ್ಥ. ಇದರರ್ಥ ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಆದಾಯ ಅಥವಾ ನಿಮ್ಮ ಆಸ್ತಿಯಲ್ಲಿ ದ್ವಿಗುಣಗೊಳ್ಳುವುದನ್ನು ನೀವು ನೋಡುತ್ತೀರಾ, ಅಂದ್ರೆ ಅದು ಇಂಪ್ರೂವ್ ಆಗುತ್ತೆ ಎಂದರ್ಥ. ಇನ್ನು ಕೋಳಿ ಅಥವಾ ಊಂಜಾದ ಕನಸು ಅಂದ್ರೆ ನೀವು ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಸಕಾರಾತ್ಮಕ ಸುದ್ದಿಗಳನ್ನು ಕೇಳುತ್ತೀರಾ, ಅಂದ್ರೆ ಪಾಸಿಟಿವ್ ವಿಷಯಗಳನ್ನು ಕೇಳುತ್ತೀರಾ. ಇನ್ನು ಸತ್ತ ಕೋಳಿಯ ಕನಸುಗಳು ಅಥವಾ ಸುತ್ತಲೂ ಹರಡಿಕೊಂಡಿವೆ ಅಥವಾ ಅವುಗಳಲ್ಲಿ ರಕ್ತ ಅಥವಾ ಬಲವಂತವಾಗಿ ಅವುಗಳನ್ನು ತೆಗೆದುಕೊಂಡು ಹೋಗುವುದು ಅಂದ್ರೆ ಪ್ರಯಾಣದ ಸಮಯದಲ್ಲಿ ಅಪಘಾತ ಅಥವಾ ತೊಂದರೆ ಎಂದರ್ಥ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕೋಳಿಯನ್ನು ನೋಡಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಫಸ್ಟ್ ಒನ್, ಕೋಳಿಯ ಕನಸು ಮತ್ತು ನೀವು ಕನಸಲ್ಲಿ ನಿಮ್ಮನ್ನೇ ನೋಡುತ್ತೀರಾ ಅಂದ್ರೆ ನಿಮ್ಗೆ ದೂರದ ಸ್ಥಳಕ್ಕೆ ಹೋಗೋಕೆ ಆಹ್ವಾನ ಸಿಗುತ್ತೆ. ಇನ್ನು ಇದರರ್ಥ ಪಕ್ಷಿಗಳಿಂದಾಗುವ ಲಾಭ ಅಥವಾ ಸಂತೋಷ. ಸೆಕೆಂಡ್ ಒನ್, ವರ್ಣರಂಜಿತವಾಗಿರುವ ಕೋಳಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವ ಗರಿಗಳನ್ನ ಹೊಂದಿರುವ ಕೋಳಿಯ ಕನಸು ಅಂದ್ರೆ ಹೊಸ ಸಂಬಂಧ ಮತ್ತು ಪ್ರಣಯ ವಿಷಯಗಳಲ್ಲಿ ಯಶಸ್ಸನ್ನ ಅರ್ಥೈಸಬಹುದು. ಥರ್ಡ್ ಒನ್, ಕೋಳಿಯ ಕನಸು ಮತ್ತು ನೀವು ಅದರಲ್ಲಿ ಇತರ ಜನರನ್ನ ನೋಡುತ್ತೀರಾ, ಅಂದ್ರೆ ನೀವು ವ್ಯವಹಾರದ ಮೂಲಕ ಲಾಭವನ್ನ ಗಳಿಸಬಹುದು. ಇದರರ್ಥ ಹಣ ಸಂಪಾದಿಸಲು ಹೊಸ ಅವಕಾಶ. ಫೋರ್ತ್ ಒನ್, ಬಿಳಿ ಕೋಳಿಯ ಕನಸು ಅಂದ್ರೆ ನೀವು ಮಾನಸಿಕವಾಗಿ ಶಾಂತಿ ಮತ್ತು ತೃಪ್ತಿಯನ್ನ ಪಡೆಯುತ್ತೀರಾ ಎಂದರ್ಥ. ಫಿಫ್ತ್ ಒನ್, ಕಪ್ಪು ಕೋಳಿಯ ಕನಸು ಅಂದ್ರೆ ಆಧ್ಯಾತ್ಮಿಕ ಆಸಕ್ತಿ ಮತ್ತು ತಾತ್ವಿಕ ಪ್ರಶ್ನೆಗಳಿಗೆ ಉತ್ತರಿಸುವತ್ತ ಗಮನವನ್ನು ನೀಡುವುದು. ಸಿಕ್ಸ್ತ್ ಒನ್, ಕೋಳಿ ಜಗಳವಾಡುವುದನ್ನು ನೋಡುವುದು ಅಂದ್ರೆ ಮನೆಯಲ್ಲಿ ತೊಂದರೆ ಅಥವಾ ತಪ್ಪು ಗ್ರಹಿಕೆಯ ಸಂಕೇತವಾಗಿದೆ, ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್.